So hi fam, welcome back to my YouTube channel. Nanu nimmane huduga balu ellaru hegidiro, hope everybody is doing great ankolta. Nanu kuda super sakat excited agidini. So ivattu nanu ellidini anta heli ittige tumbane trend alli iro amale tumba hesarvasi agiruvanta hariyara malebennur hatratra iruvanta shri veerabhadreshwara devalayadalli ದೇವಾಲಯ ನೈಟು ಯಾತ್ರೆ ಇರುತ್ತೆ ಅಂತ ನಾನು ತುಂಬ ಎಕ್ಸೈಟೆಡ್ ಆಗಿದ್ದೀನಿ ನಿಮಗೆ ತೋರಿಸೋದಕ್ಕೆ. ಹಾಗೆ ನಾನು ಕೂಡ ಎಕ್ಸೈಟೆಡ್ ಆಗಿದ್ದೀನಿ ಹೇಗಿದೆ ದೇವಸ್ಥಾನ ಒಳಗಡೆ ಅಂತ. ಸೊ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಈ ಥರ ಹೊಸ ಹೊಸ ಕಂಟೆಂಟು ನಾನು ನಿಮ್ಮ ಪ್ರಸ್ತುತ ಮಾಡ್ತಾನೆ ಇರ್ತೀನಿ. ಸೊ ಇನ್ನೇನಾಗ್ತಾಡ ಬನ್ನಿ ವಿ ಶ್ರೀ ವೀರಭದ್ರೇಶ್ವರ ದೇವಾಲಯ ಒಳಗೆ ಹೋಗಿ ನೋಡೋಣ ಹೇಗಿದೆ ಅಂತ. ಸೊ ಇವಾಗ ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದೀವಿ. ಸೊ ಎಂಟ್ರೆನ್ಸಲ್ಲೇ ನಿಮಗೆ ಗೋಪುರಗಳನ್ನ ನೋಡೋಕ್ಕೆ ಸಿಗುತ್ತೆ. ನೋಡಿ ಹಿಂದೆ ಗೋಪುರ ಸಿಗುತ್ತೆ. ಇದು ಈ ಟೆಂಪಲ್ಗೆ ನೀವು ಸಂಜೆ ಟೈಮ್ ಬಂದ್ರೇ ಸಖತ್ತಾಗಿ ಕಾಣುತ್ತೆ, ಯಾಕಂದರೆ ಲೈಟಿಂಗ್ಸ್ ಆ ಥರ ಇದೆ, ಅಷ್ಟು ಚೆನ್ನಾಗಿದೆ. ಆಮೇಲೆ ಎಂಟ್ರೆನ್ಸಲ್ಲಿ ಒಂದು ಬೋರ್ಡ್ ಹಾಕಿದ್ದಾರೆ, ಇವಾಗ ಫೋಟೋಶೂಟು ಪ್ರೀ ವೆಡ್ಡಿಂಗ್ ಮಾಡ್ಕೊಳ್ಳೋರಿಗೆ 2500 ಕಚೇರಿಯಲ್ಲಿ ಪೇ ಮಾಡಿಬಿಟ್ಟು ನೀವು ಇಲ್ಲಿ ಮಾಡ್ಕೋಬೋದು, ಯಾಕಂದರೆ ಅಷ್ಟು ಅದ್ಭುತವಾಗಿದೆ. ವಾವ್, ಲೈಟ್ ಎಫೆಕ್ಟ್ ಬಂದರೆ ಆಲ್ಸಮ್ ಗುರು. ನೋಡಿ ನಾನು ಇದೇನೆ ತೋರಿಸ್ತೀನಿ ನಿಮಗೆ. ಸೊ ಹೊರಗಡೆನೇ ಈ ಥರ ಇದೆ, ಒಳಗಡೆ ಹೋಗಿ ತೋರಿಸ್ತೀನಿ ಇನ್ಯಾವ ಥರ ಇರ್ಬೋದು. ಸೊ ಇವಾಗ ಒಳಗಡೆ ಹೋಗೋಣ ದೇವಸ್ಥಾನದ ಒಳಗಡೆ ಹೇಗಿರುತ್ತೆ ಅಂತ ನನಗೆ ಗೊತ್ತಿಲ್ಲ. ಪರ್ಮಿಷನ್ ಇದ್ದರೆ ನಾನು ನಿಮಗೆ ತೋರಿಸ್ತೀನಿ, ಪರ್ಮಿಷನ್ ಇಲ್ಲ ಅಂದರೆ ಒಳಗಡೆ ಆವರಣ ಹೇಗಿದೆ ಅಂತ ತೋರಿಸ್ತೀನಿ. ಸೊ ಇವಾಗ ನಾವು ಒಳಗಡೆ ಹೋಗೋಣ, ಬನ್ನಿ. ನಿರ್ಮಾಣ 2009 ಇದು ಮಟ್ಟ ಮಾಡಿ ಗುಡಿ ನಿರ್ಮಾಣ ಫೌಂಡೇಶನ್ 2009 ಅಲ್ಲಿಂದ ಸತತ ಈ ಕೆತ್ತನೆ ಕೆಲಸ, ಕುಸಿರಿ ಕೆಲಸ ಇದೆಲ್ಲ, ಗುಡಿ ಕೆಲಸ 10 ವರ್ಷ ಸತತ ವರ್ಕ್ ಆಗಿದೆ. ಅಲ್ಲಿಂದ 2020-21 ಸಾಲಿನಲ್ಲಿ ಇದನ್ನು ಲಾಕ್ಡೌನಲ್ಲಿ ಓಪನಿಂಗಿಗೆ ಫಿಕ್ಸ್ ಮಾಡಿದ್ವಿ. ರಂಭಾಪುರ ಹೆಜ್ಜರ್ ಬರಬೇಕಾಯಿತು, ಲಾಕ್ಡೌನಲ್ಲಿ ಬರದೇ ಇದ್ದರಿಂದ ಲಾಕ್ಡೌನ್ ಎಂಡಿಗೆ ಅಲ್ಲಿಂದ 2021-22-23 ಮಧ್ಯದಲ್ಲಿ ಅಲ್ಲಿಂದ ಕಂಟಿನ್ಯೂ ರಂಭಾಪುರ ಹೆಜ್ಜರಿಂದ ಪ್ರತಿಷ್ಠಾಪನೆಯಾಗಿ, ಮೂರ್ತಿ ಪ್ರತಿಷ್ಠಾಪನೆಯಾಗಿ ಅಲ್ಲಿಂದ ದೇವಸ್ಥಾನ ಓಪನ್ ಆಗಿದ್ದು ಸತತ ಬೆಳಗ್ಗೆ 8 ರಾತ್ರಿ 8 ತನಕ ನಿತ್ಯ ಪ್ರಸಾದ ವ್ಯವಸ್ಥೆ ಇರ್ತದೆ. ವಿಶೇಷವಾಗಿ ಒಳಗಡೆ ವೀರಭದ್ರೇಶ್ವರ ಮತ್ತು ಭದ್ರಕಾಳಮ್ಮ ಗಣೇಶ ಇವು ಮೂರು ಎಲ್ಲೂ ಇರಲಿಕ್ಕಿಲ್ಲ, ಆದರೆ ಇಲ್ಲಿ ಮಾತ್ರ ಇವು ಮೂರು ದೇವರ ಪ್ರತಿಷ್ಠಾಪನೆ ಆಗಿದೆ. ಈ ಥರ ವಿಶೇಷವಾಗಿ ದಿನನಿತ್ಯ ಇಲ್ಲ ಅಂತಲ್ಲ, ಮತ್ತು ಸಂಪೂರ್ಣ ಒಂದೊಂದು ದಿನದಲ್ಲಿ ಇನ್ವೆಸ್ಟ್ಮೆಂಟ್ ಜಾಸ್ತಿ ಇದೆ, ಬಟ್ ಆದಾಯ ಕಡಿಮೆ ಇದೆ. ಸಿಕ್ಕಾಬಟ್ಟಿ ಒಂದು ದಿನಕ್ಕೆ 1800 ಮಿನಿಮಮ್ ಜನ ಬರ್ತಾರೆ, ಬೇರೆ ಟೈಮಲ್ಲೆಲ್ಲ 1000-1.5 ಸಾವಿರ. ಜನವರಿ 1 ಹಿಂದೆ 9000 ಜನ ಊಟ ಮಾಡಿದಂಥ ಒಂದು ಇದಿದೆ. ಮತ್ತು ಸಂಕ್ರಾಂತಿಗೂ ಅಷ್ಟೇ 9 ಕ್ವಿಂಟಲಿಂದ 10 ಕ್ವಿಂಟಲ್ ರೈಸ್ ಖರ್ಚಾಗಿದೆ. ಅವತ್ತು ನಾವು 1 ಕ್ವಿಂಟಲಿಗೆ 1000 ಜನ ಲೆಕ್ಕ ಹಿಡಿದ್ರೆ 9 ರಿಂದ 10 ಸಾವಿರ ಜನ ಪರ್ ಡೇ ಅವತ್ತು ಬಂದದ್ದು. ಈಗ ನಿತ್ಯವಾಗಿ ನಿತ್ಯನೂ ಶನಿವಾರ ಮತ್ತು ಆಯ್ತವಾರ ಸತತ ಯಾವಾಗಲೂ 1.5-2 ಸಾವಿರ ಜನ ನಿತ್ಯ ಭೇಟಿ ಕೊಡ್ತಾರೆ ಈ ಥರ ವೀರಭದ್ರೇಶ್ವರ ಸ್ವಾಮಿ. ಇದು ಮಧ್ಯ ಈ ಕಡೆ ಕುಂಬಳೂರು ನಿಯರ್ ಆಗುತ್ತೆ, ಕುಂಬಳೂರು ಮತ್ತು ಮಲೆಬೆನ್ನೂರು ಮಧ್ಯ ಭಾಗದಲ್ಲಿ ಇರ್ತಕ್ಕಂಥ ಇದು ವೀರಭದ್ರೇಶ್ವರ ದೇವಸ್ಥಾನ. ಬರೋಂಥ ಭಕ್ತಾದಿಗಳಿಗೆ ದಯಮಾಡಿ ಇದು ಒಂದು ಈ ಮಾರ್ಗದಲ್ಲಿ ಈ ಯೂಟ್ಯೂಬ್ನ ಚಾನಲ್ನವರು ಭೇಟಿ ಕೊಡೋದಕ್ಕೊಂದು ಧನ್ಯವಾದಗಳು. ಇದನ್ನು ಇದೇ ಥರ ನಮಗೆ ಜಾಸ್ತಿ ಜನರಿಗೆ ಪಬ್ಲಿಸಿಟಿ ಮಾಡಿ. ಇದು ಲಾಕ್ಡೌನಿಂದ ಆಗಿರೋದ್ರಿಂದ, ಲಾಕ್ಡೌನಲ್ಲಿ ಓಪನ್ ಆಗಿರೋದ್ರಿಂದ ಇನ್ನೂ ಸುಮಾರು ಜನರಿಗೆ ಗೊತ್ತಿಲ್ಲ. ಈಗ ನೀವು ಸ್ವಲ್ಪ ಆದಷ್ಟು ಮಿನಿಮಮ್ ಜನ ನಿಮ್ಗೆ ಎಷ್ಟು ಸಾಧ್ಯ ಐತೆ ಅಷ್ಟು ಜನರಿಗೆ ಭಕ್ತಾದಿಗಳಿಗೆ ಮುಟ್ಟಿಸ್ತೀರಂತ ನಮಗೆ. ನಮಸ್ಕಾರ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನನ್ನ ಹೆಸರು ಬಿ ಎನ್ ವೀರೇಶ್ ಅಂತೇಳಿ, ನಾವು ಬನ್ಕೊಂಡಿ ಕುಟುಂಬದವರು. ಈ ದೇವಸ್ಥಾನ 2008 ಒಳಗೆ ನಾವು ಇಲ್ಲಿ ಭೂಮಿ ಖರೀದಿ ಮಾಡಿದ್ವಿ. ಇದು 3 ಎಕರೆ 9 ಗುಂಟೆ ಜಾಗ ಇದೆ. 3 ಎಕರೆ 9 ಗುಂಟೆ ಜಾಗ ತಗೊಂಡು ನಮ್ಮ ಚಿಕ್ಕಪ್ಪರು, ನಮ್ಮ 5 ಜನ, ನಮ್ಮ ತಂದೆಯವ್ರಿಗೆ 5 ಜನ ಅಣ್ಣ ತಮ್ಮಂದರು. ಅದರೊಳಗೆ ಸಿದ್ಧಲಿಂಗಪ್ಪ ಅಂತ ಮೊದಲನೇ ಅವರು, 2ನೇ ಅವರು ಪಂಚಪ್ಪ ಅಂಥೇಳಿ, 3ನೇ ಅವರು ನಾಗೇಂದ್ರಪ್ಪ ನಮ್ಮ ತಂದೆಯವರು,
ನಾಲ್ಕನೇವರು ಬಿ ವೀರಪ್ಪ, ಐದನೇವರು ಸದಾನಂದಪ್ಪ ಅಂತ. ಈಗ ನಾಲ್ಕನೇವ್ರು ಬಿ ವೀರಪ್ಪ ಇದಾರಲ್ಲ, ಅವ್ರದ್ದೇ ಎಲ್ಲ ಇದೆಲ್ಲ ಅವರಿಗೆ ಪ್ರೇರಣೆ ಆಗಿತ್ತು. ನಮ್ಮದು ಮಂದೇವರು ಹಲಕಟ್ಟಿ ವೀರಭದ್ರೇಶ್ವರ, ಅದು ಯಾದಗಿರಿ ಹತ್ರ ಇದೆ, ಯಾದಗಿರಿಯಿಂದ ಮುಂದೆ ಒಂದು 30 ಕಿಲೋಮೀಟ್ರ್ ದೂರದಲ್ಲಿದೆ. ಈಗ ಅದರಲ್ಲಿ ಅಲ್ಲಿ ದೇವರು ಅಲ್ಲಿರೋ ದೇವರನ್ನ ಇಲ್ಲಿ ಕರ್ಕೊಬರ್ಬೇಕು, ಅಲ್ಲಿ ಇಲ್ಲೊಂದು ದೇವಸ್ಥಾನ ಮಾಡಬೇಕು ಅಂತೇಳಿ ನಮ್ಮ ಚಿಕ್ಕಪ್ಪ ಅವರಿಗೆ, ಬಿ ವೀರಪ್ಪ ಅವರಿಗೆ ನಾಲ್ಕನೇ ಇದ್ರಲ್ಲ ಅವರಿಗೆ ಪ್ರೇರಣೆ ಆಗಿತ್ತು. ಅವರಿಗಿಲ್ಲ, ನಮ್ಮ ದೇವಸ್ಥಾನ ಇದು ಓಪನ್ ಆಗಿ ಬಸವ ಜಯಂತಿಗೆ ಓಪನ್ ಆಗಿದೆ. ಬಸವನ ಜಯಂತಿ 2011 ಬಸವನ ಜಯಂತಿಲಿ ಓಪನ್ ಆಗಿತ್ತು. ಇದು 12 ವರ್ಷ ಕಲ್ಲು ಕೆತ್ತನೆ ಮಾಡಿದ್ದಾರೆ ಪೂರ್ತಿ, ಇದು ಕಲ್ಲು ಕೆತ್ತನೆ ಮಾಡಿರೋ ಕಟ್ಟಡ, 12 ವರ್ಷ ಇದನ್ನು ಕೆತ್ತನೆ ಮಾಡಿದ್ದಾರೆ. ಈ ಮುರುಡೇಶ್ವರ, ಕಾರ್ಕಳ, ಆಮೇಲೆ ಈ ತಮಿಳ್ನಾಡಿನವರೆಲ್ಲ ವರ್ಕ್ ಮಾಡಿದ್ದಾರೆ. ಮತ್ತೆ ಹೆಚ್ಚಿನ ಮಾಹಿತಿ ಏನಾದರೂ ಇಲ್ಲಿ ದೇವಸ್ಥಾನದಲ್ಲಿ ನಾವು ಇದನ್ನು ಈ ದೇವಸ್ಥಾನ ದೇವರ ದರ್ಶನ ಮೇನ್ ದೇವರು, ಇಲ್ಲಿ ವೀರಭದ್ರೇಶ್ವರ ದೇವರು ಪ್ರಧಾನ ದೇವರು. ಅದನ್ನು ಬಿಟ್ಟರೆ ಪಕ್ಕದಲ್ಲಿ ಗಣಪತಿ ಇದೆ, ಮಹಾಗಣಪತಿ ದೇವಸ್ಥಾನ ಇದೆ. ಈ ಕಡೆ ಬಲಭಾಗದಲ್ಲಿ ಮಹಾಗಣಪತಿ ದೇವಸ್ಥಾನ ಇದೆ, ಎಡಭಾಗದಲ್ಲಿ ಭದ್ರಕಾಳಮ್ಮನ ದೇವಸ್ಥಾನ ಇದೆ. ಭದ್ರಕಾಳಮ್ಮ ಈಗ ವೀರಭದ್ರೇಶ್ವರ ದೇವರು ಎಲ್ಲೆಲ್ಲಿರುತ್ತೆ ಅಲ್ಲೆಲ್ಲ ಭದ್ರಕಾಳಮ್ಮನ ಗುಡಿ ಇದ್ದೇ ಇರುತ್ತೆ. ಅದಾದಮೇಲೆ ಈ ಸುತ್ತು ಪೋಳಿ ಇದೆ, 48 ಕಂಬದ ಒಂದು ಸುತ್ತು ಪೋಳಿ ಇದೆ. 48 ಕಂಬದ ಸುತ್ತು ಪೋಳಿ ಮೇಲ್ಗಡೆಗೆ ಎಲ್ಲ ನಾಡಿನಲ್ಲಿ ಆದಂಥ ಎಲ್ಲ ಶಿವಶರಣರು ನಾಡಿನಲ್ಲಿ, ಆಮೇಲೆ ಎಲ್ಲ ಜನಾಂಗದ ಇವರನ್ನೆಲ್ಲ ಇದು ಮಾಡಿದ್ದೀವಿ. ಜೈನ ಜನಾಂಗ, ಈ ಮಹಾವೀರ, ಬುದ್ಧ, ಮಹಾವೀರ, ಗುರುನಾನಕ ಇವರವೆಲ್ಲರೂ ಎಲ್ಲವನ್ನು ಮೂರ್ತಿ ಕೆತ್ತನೆ ಮಾಡಿದ್ದೀವಿ. ಇದು ಎಲ್ಲರೂ ಬಂದು ಹೋಗುವಂಥ ಜಾಗ. ಇದು ದೇವಸ್ಥಾನ ಈ ಥರ ಇರೋದ್ರಿಂದ ಮುಂದೆ ದೇವಸ್ಥಾನದ ಜೊತೆಗೆ ದಾಸೋಹವನ್ನು ಸ್ಟಾರ್ಟ್ ಮಾಡಿದ್ದೀವಿ. ಹಿಂದ್ಗಡೆ ದಾಸೋಹದ ಪ್ರಸಾದ ವ್ಯವಸ್ಥೆ ಇದೆ. ನಾವು ದೇವಸ್ಥಾನ ಯಾವಾಗ ಸ್ಟಾರ್ಟ್ ಆಯ್ತೋ ಅವತ್ತೇ ದಾಸೋಹದ ವ್ಯವಸ್ಥೆ ಮಾಡಿದ್ದೀವಿ. ಪ್ರತಿದಿನ ಬೆಳಗ್ಗೆ 8 ಗಂಟೆಗೆ ಸ್ಟಾರ್ಟ್ ಆದರೆ ರಾತ್ರಿ 8:30 ತನಕ ಕಂಟಿನ್ಯೂಸ್ ಆಗಿರುತ್ತೆ. ಬೆಳಗ್ಗೆ ದೇವಸ್ಥಾನ ಸ್ಟಾರ್ಟ್ ಆದಾಗ ಉಪ್ಪಿಟ್ಟು, ಅವಲಕ್ಕಿ, ಚಿತ್ರಾನ್ನ, ಪುಳಿಯೋಗರೆ ಈ ಥರ ಏನಾದರೂ ಒಂದು ಟಿಫನ್ ಕೊಟ್ಟು ಟೀ ಕೊಡ್ತೀವಿ. 10:30-11 ಗಂಟೆಯಿಂದ ಅನ್ನ ಸಾರು, ಪಾಯಸ, ಅನ್ನ ಸಾರು, ಮಜ್ಜಿಗೆ ಇರುತ್ತೆ. 4:00-5:00 ತನಕ ಕ್ಲೀನಿಂಗಿಗೆ ಅಂತೇಳಿ ಒಂದು ತಾಸು ನಿಲ್ಲಿಸಿರ್ತೀವಿ. ಆಮೇಲೆ ಮತ್ತೊಂದು ಟೀ ಕೊಟ್ಟು ತಿಂಡಿ, ಉಪ್ಪಿಟ್ಟು, ಮಂಡಕ್ಕಿ, ಅವಲಕ್ಕಿ ಈ ಥರ ಟಿಫನ್ ಮಾಡಿರ್ತೀವಿ. ಅದಾದಮೇಲೆ ಮತ್ತೆ ಅನ್ನ ಸಾರು, ಮಜ್ಜಿಗೆ, ಪಾಯಸ ಈ ಥರ ಕಂಟಿನ್ಯೂ ಇರುತ್ತೆ. ರಾತ್ರಿ 8:30 ತನಕ ಕಂಟಿನ್ಯೂ ಇರುತ್ತೆ. ಈ ದೇವಸ್ಥಾನ ಬಂದು ಬೆಳಗ್ಗೆ 8 ಗಂಟೆಗೆ ಓಪನ್ ಆದರೆ ಮಧ್ಯಾಹ್ನ 2:30 ಕ್ಲೋಸ್ ಆಗುತ್ತೆ. ಮತ್ತು 4 ಗಂಟೆಗೆ ಓಪನ್ ಆದರೆ 8:30 ತನಕ ಕ್ಲೋಸ್ ಆಗುತ್ತೆ. ದೇವಸ್ಥಾನದಲ್ಲಿ ಬೆಳಗ್ಗೆ ಮತ್ತು ಮಧ್ಯಾಹ್ನ 2 ಸರಿ ಅಭಿಷೇಕ ಆಗುತ್ತೆ. 2 ಸರಿ ಅಭಿಷೇಕ ಪ್ರತಿದಿನ 2 ಸರಿ ಅಭಿಷೇಕ ಆಗುತ್ತೆ. ಸರ್, ಈ ಥರ ಹಿಂಗೆ ಕಟ್ಟೋದಕ್ಕೆ ನಿಮಗೆ ಪ್ರೇರಣೆ? ಅದೇ ನಮ್ಮ 4ನೇ ಚಿಕ್ಕಪ್ಪರು ಬಿ ವೀರಪ್ಪ ಅವರು ಇದ್ರಲ್ಲ, ಅವರಿಗೆ ದೇವರು ಪ್ರೇರಣೆ ಕೊಟ್ಟಿದ್ರು. ಅವರಿಗೆ ಈ ಥರ ಒಂದು ದೇವಸ್ಥಾನ ಮಾಡಬೇಕು ಅಂತೇಳಿ ಅವ್ರಿಗೊಂದು ಪ್ರೇರಣೆ ಆಗಿತ್ತು. ಅವ್ರ ಕನಸು, ಅವರು ಇದನ್ನೇ ಇದೆಲ್ಲ ಅವರೇ ಸಹಕಾರ ಮಾಡಿರೋದೆಲ್ಲ ಅವರೇ. ಇದಕ್ಕೆ ನಾವು ಒಂದು ಫ್ಯಾಮಿಲಿಯಿಂದ ಒಂದು ಟ್ರಸ್ಟ್ ಮಾಡ್ಕೊಂಡಿದ್ದೀವಿ. ಟ್ರಸ್ಟ್ ಒಳಗೆ ಫ್ಯಾಮಿಲಿ ಮೆಂಬರ್ಸ್ ಬಿಟ್ಟರೆ ಬೇರೆ ಯಾರು ಇಲ್ಲ. ನಮ್ದೇ ಫ್ಯಾಮಿಲಿಯಿಂದ ಒಂದು ಟ್ರಸ್ಟ್ ಮಾಡ್ಕೊಂಡಿದ್ದೀವಿ. ಯಾವ ಥರ ಏನಿಲ್ಲ ಬಟ್ ಸಾರ್ವಜನಿಕರು ಇದನ್ನು ಕೊಟ್ಟಿದ್ದಾರೆ, ದಾನ ಕೊಟ್ಟಿದ್ದಾರೆ. ಯಾಕಂದರೆ ದೇವಸ್ಥಾನನ ಮನೇನ ಎಲ್ಲರೂ ಸೇರಿ ಕಟ್ಬಾರ್ದು, ಸರ್ಕಾರದ್ದು ಆಗಿರ್ಬೋದು ಆ ಥರದ್ದು ಯಾವುದು, ಮನೇನ ಒಬ್ಬರು ಕಟ್ಬಾರ್ದಂತೆ, ದೇವಸ್ಥಾನ ಮನೇನ ಎಲ್ಲರೂ ಸೇರಿ ಕಟ್ಬಾರ್ದಂತೆ, ದೇವಸ್ಥಾನ ಒಬ್ಬರೇ ಕಟ್ಬಾರ್ದಂತೆ. ಆ ಥರ ದೇಣಿಗೆ ದೇಣಿಗೆ ಇಸ್ಕೊಂಡಿದ್ದೀವಿ. ಯಾರು ಕೊಟ್ಟಿದ್ದಾರೆ ಅವ್ರತ್ತಾಗ 1 ರೂಪಾಯಿ ಕೊಟ್ಟೋದು ಇಸ್ಕೊಂಡಿದ್ದೀವಿ, 10,000 ಕೊಟ್ಟೋದು ಇಸ್ಕೊಂಡಿದ್ದೀವಿ, ಎಲ್ಲರೂ ಇಸ್ಕೊಂಡಿದ್ದೀವಿ. ಕಟ್ಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ಕಲೆಕ್ಟ್ ಮಾಡಿರೋದು. ಅದೆಲ್ಲ ನೋಡ್ಕೊಳ್ತೀವಿ. 1, 2, 3, 4. ಸೊ ಗೈಸ್, ನೀವೇನು ನೋಡ್ತಾ ಇದ್ದೀರಲ್ಲ, ಇದು ಬಂದುಬಿಟ್ಟು ಒಂದೇ ಕಲ್ಲು ಏಕಶಿಲೆಯಲ್ಲಿ ಕಟ್ಟಿರುವಂಥ ಮಹಾದ್ವಾರ. ಆ ಕಡೆದು ಅಷ್ಟೇ, ಆಮೇಲೆ ಇದನ್ನ ದೀಪಮಾಲೆ ಸ್ತಂಭನೂ ಅಷ್ಟೇ. ಇದು ಡೋರ್ ಯಾವ್ದು ಸಾಗರದಲ್ಲೇ ರೆಡಿ ಆಯ್ತು ಇದು ಕಟ್ಟಿಗೆ ಇಲ್ಲೇ ರೆಡಿ ಮಾಡ್ಕೊಂಡು ಇದನ್ನ ಏನ್ ಮಾಡಿದ್ವಿ ಅಂದ್ರೆ ಸಾಗರ ಕಳಿಸಿದ್ವಿ ಕಟ್ಟಿಗೆಯನ್ನ, ಸಾಗವಾನಿ ಕಟ್ಟಿಯನ್ನು. ಅವರು ಸಾಗರದಲ್ಲಿ ಕೆತ್ತಿ ಗುಡಿಗಾರ ಅಂತ ಇರ್ತಾರೆ. ಅವ್ರಿಗೆ ಗುಡಿಗಾರ ಅಂದರೆ ಅಂದರೆ ಕೆತ್ತನೆ ಕೆಲಸ ಮಾಡೋರಿಗೆ ಗುಡಿಗಾರ ಅಂತಾರೆ. ಈ ಬಡಿಗಾರ ಅಂದರೆ ಅದು ಅವ್ರು ಬೇರೆ, ಅವರು ಸುಮ್ಮನೆ ಡೋರ್ ಗೀರ್ ಮಾಡೋರಿಗೆ ಬಡಿಗಾರ ಅಂತಾರೆ. ಅಂದರೆ ಈ ಥರದ್ದು ಈ ಕಲೆ ಮಾಡೋರು ಈ ಥರ ಎಲ್ಲ ಡಿಸೈನ್ ಮಾಡ್ಕೊಂಡು ಇದನ್ನು ಕೊಡೋರಿಗೆ ಗುಡಿಗಾರ ಅಂತ. ಗುಡಿಗಾರ ಅವ್ರ ಕಡೆಯಿಂದ ರೆಡಿ ಆಗಿ ಅವರು ಬಂದು ಇಲ್ಲಿ ಮತ್ತೆ ಎಲ್ಲ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಮಾಡಿ. ಗೈಸ್, ನೀವೇನು ನೋಡ್ತಾ ಇದ್ದೀರಲ್ಲ, ಇದು ಬಂದುಬಿಟ್ಟು ಇದನ್ನು ಏಕಶಿಲೆ ಅಂತೆ. ಒಂದೇ ಕಲ್ಲಲ್ಲಿ ಮಾಡಿರುವಂಥ ದೀಪಸ್ತಂಭ. ಅಷ್ಟಲಕ್ಷ್ಮಿಯರು ಕೂಡ ಇದ್ದಾರಂತೆ ನೋಡಿ.
ಅವರು ಶ್ರೀಧರ ಸ್ವಾಮಿಯವರು, ಅವ್ರು ಗದ್ಯಪಜ್ಜರು, ಮಾತಾ ಮಣಿಕೇಶ್ವರಿ, ಇವರು ಓಂಶಾಂತಿ ಇದೆಯಲ್ಲ ಅವ್ರದ್ದು, ಇದು ಮೈಲಾರಲಿಂಗಪ್ಪ, ಕನಕದಾಸರು, ಪುರಂದ್ರದಾಸರು, ಈ ಥರ ಎಲ್ಲ ನಾಡಿನಲ್ಲಿ ಆಗುವಂಥ ಎಲ್ಲ ಇವ್ರದ್ದು ಇದಿದೆ. ಓಕೆ, ಗೋಪುರಗಳು ಇದಾವೆ, ಮೇಲೆ ಮೂರ್ತಿಗಳು, ಮೂರ್ತಿಗಳು, ಕನಕದಾಸರು, ಪುರಂದ್ರದಾಸರು, ಯಡಿಯೂರು ಸಿದ್ಧಲಿಂಗೇಶ್ವರ, ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿದೆ ಅಂದರೆ ದೇವಸ್ಥಾನದ ಒಳಗಡೆ. ನಮಗೆ ಗೊತ್ತೇ ಇರಲಿಲ್ಲ ಈ ಥರ ಹಿಡನ್ ಪ್ಲೇಸಸ್ಗಳು ಇರ್ತವೆ, ನಾವು ಬಂದು ಹುಡುಕಿ ನೋಡಬೇಕು, ಅನುಭವಿಸ್ಬೇಕು. ಹಾಗೆ ನೀವು ನೋಡಿದ್ರು ಕೂಡ ಇದು ಹೊಸದಂತ ಅನಿಸುತ್ತೆ. ನೀವು ಕೂಡ ಬಂದು ವೀರಭದ್ರೇಶ್ವರ ಸ್ವಾಮಿಗಳ ಏನು ದೇವ ದರ್ಶನ ಮಾಡಬೇಕು ಅಂತ ನಾನು ನಿಮ್ಗೆ ಕೇಳ್ಕೊತೀನಿ. ಯಾಕಂದರೆ ಅಷ್ಟು ಅದ್ಭುತವಾಗಿದೆ ದೇವಸ್ಥಾನ, ಸುಮಾರು 50 ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗಿರುವಂಥ ಈ ದೇವಸ್ಥಾನ ನೋಡೋಕ್ಕೆ ಎರಡು ಕಣ್ಣು ಕೂಡ ಸಾಲದು, ಅಷ್ಟು ಚೆನ್ನಾಗಿದೆ. ಸೊ ಇಲ್ಲಿ ಡೈಲಿ ಪ್ರಸಾದ ವ್ಯವಸ್ಥೆ ಕೂಡ ಇರುತ್ತೆ ಅಂತೆ. ಬನ್ನಿ ಗರ್ಭಗುಡಿ ಒಳಗೆ ಹೋಗಿ ದೇವರ ದರ್ಶನ ಮಾಡೋಣ. ಗೈಸ್ ನೀವು ನೋಡ್ತಾ ಇದ್ದೀರಲ್ಲ ಇದು ಇಲ್ಲಿ ಬಂದುಬಿಟ್ಟು ಈ ದೇವಸ್ಥಾನ ಬಂದುಬಿಟ್ಟು ಗಣೇಶ ದೇವಸ್ಥಾನ. ಸೊ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಗಣೇಶನಿಗೆ ಮೊದಲನೇ ಪೂಜೆ, ನೀವು ಯಾವುದೇ ದೇವಸ್ಥಾನಕ್ಕೆ ಹೋದರೆ ಗಣೇಶ ಇದ್ದೇ ಇರುತ್ತೆ. ಸೊ ಮೊದಲನೇ ಗಣೇಶ ದೇವಸ್ಥಾನ ಇದೆ. ಇಲ್ಲಿ ಪಕ್ಕದಲ್ಲೇ ನಿಮಗೆ ಭದ್ರಕಾಳಿ ದೇವಸ್ಥಾನ ನೋಡೋಕ್ಕೆ ಸಿಗುತ್ತೆ ನೋಡಿ. ಸೊ ಇವಾಗ ನಾವು ಭದ್ರಕಾಳಿ ದೇವಸ್ಥಾನಕ್ಕೆ ಒಳಗಡೆ ಹೋಗಿ ನೋಡ್ಕೊಂಡು ಬರೋಣ. ಸೊ ಗೈಸ್ ಇವಾಗ ನೋಡಿದ್ರಲ್ಲ ಇದು ಭದ್ರ ಮಹಾಕಾಳಿಯ ದೇವರ ದೇವಸ್ಥಾನ. ನೀವು ನೋಡ್ಬೋದು ದೇವಸ್ಥಾನ ಆವರಣ ಹೇಗಿದೆ ಅಂದರೆ ಬಿಳಿ ಟಚ್ ಕೊಟ್ಟಿದ್ದಾರೆ ವೈಟ್ ಕಲರ್ದು, ಅದು ತುಂಬ ಒಂಥರ ಮನಸ್ಸಿಗೆ ಹಿತ ಕೊಡುವಂಥ ಕಲರ್ ಅಲ್ವಾ.